ಮಾಸ್ ಬರ್ತಡೆಗೋಸ್ಕರ ನಮ್ಮ ಕಡೆಯಿಂದ ಒಂದು ಚಿಕ್ಕ ತಿರುಕಾಣಿಕೆ ಮಾಡೋಣ ಅಂದ್ಬಿಟ್ಟು ಒನ್ ಪ್ಲಸ್ ಒನ್ ಬಿರಿಯಾನಿ ಬಿಟ್ಟಿದ್ವಿ ಬೆಳಿಗ್ಗೆ 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಓಕೆ ಒನ್ ಪ್ಲಸ್ ಒನ್ ಬಿಟ್ಟಿದ್ವಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ರಾಜರಾಜೇಶ್ವರಿ ನಗರ ಬಂದಿದ್ದೀನಿ ತೂಗುದೀಪ ದೊನ್ನೆ ಬಿರಿಯಾನಿ ಮನೆ ಏನಪ್ಪ ಮತ್ತೊಮ್ಮೆ ಭೇಟಿ ಕೊಟ್ಟಿದ್ದಾನೆ ತೂಗುದೀಪ ದೊನ್ನೆ ಬಿರಿಯಾನಿ ಮನೆಗೆ ಮುಂಚೆ ಬಂದಿದ್ನಲ್ಲ ಅಂತ ಅನ್ಕೊಂಡಿದ್ದೀರಾ ಹೌದು ಸ್ಪೆಷಲ್ ಇದೆ ಕಾರಣ ಏನು ಅಂದ್ರೆ ಇದೇ ತಿಂಗಳು ಫೆಬ್ರವರಿ 16ನೇ ತಾರೀಕು ನಮ್ಮ ದರ್ಶನ್ ಸರ್ ಅವರ ಜನ್ಮದಿನ ಸೋ ಆ ಕಾರಣಕ್ಕೋಸ್ಕರ ತೂಗುದೀಪ ದೊನ್ನೆ ಬಿರಿಯಾನಿ ಮನೆಯವರು ಬೈ ಒನ್ ಗೆಟ್ ಒನ್ ಬಿರಿಯಾನಿ ಆಫರ್ ಕೊಡ್ತಾ ಇದ್ದಾರೆ ಅದು ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಚಿಕನ್ ಬಿರಿಯಾನಿಗೆ ಚಿಕನ್ ಬಿರಿಯಾನಿ ಫ್ರೀ ಅಂತೆ ಅವತ್ತಿನ ದಿನ ಮಟನ್ ಬಿರಿಯಾನಿ ಸಿಗೋದಿಲ್ಲ ಚಿಕನ್ ಬಿರಿಯಾನಿ ಮಾತ್ರ ನಿಮಗೆ ಸಿಗುವಂತದ್ದು ಅಭಿಮಾನಿ ಅಭಿಮಾನದಿಂದ ಅಭಿಮಾನಿಗಳಿಗೋಸ್ಕರ ಕೊಡ್ತಾರಂತ ಈ ಒಂದು ಆಫರ್ ಕಂಪ್ಲೀಟ್ ಅಡ್ರೆಸ್ ಮತ್ತೆ ಗೂಗಲ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ನೋಡಬಹುದು ಹೋಗೋಣ ಟೇಸ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ದರ್ಶನ್ ಸರ್ ಅವರ ಹುಟ್ಟು ಹಬ್ಬಕ್ಕೆ 16ನೇ ತಾರೀಕು ನಮ್ಮ ಫುಡ್ ಲೊಕೇಶನ್ ಕಡೆಯಿಂದ ದರ್ಶನ್ ಸರ್ ಗೆ ಡಿ ಬಾಸ್ ಗೆ ಹುಟ್ಟು ಹಬ್ಬದ ಶುಭಾಶಯಗಳು ಬಾಸ್ ಬರ್ತಡೆಗೋಸ್ಕರ ನಮ್ಮ ಕಡೆಯಿಂದ ಒಂದು ಚಿಕ್ಕ ತಿರುಕಾಣಿಕೆ ಮಾಡೋಣ ಅಂದ್ಬಿಟ್ಟು ಒನ್ ಪ್ಲಸ್ ಒನ್ ಬಿರಿಯಾನಿ ಬಿಟ್ಟಿದ್ವಿ ಬೆಳಿಗ್ಗೆ 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಒನ್ ಪ್ಲಸ್ ಒನ್ ಬಿಟ್ಟಿದ್ವಿ ಅವ್ರ ಅಭಿಮಾನಕ್ಕೋಸ್ಕರ ಒನ್ ಪ್ಲಸ್ ಒನ್ ಬಿರಿಯಾನಿ ಹೌದು ಅಂದ್ರೆ ಚಿಕನ್ ಗೆ ಚಿಕನ್ ಮಟನ್ ಗೆ ಮಟನ್ ಚಿಕನ್ ಮಾತ್ರ ಸರ್ ಓನ್ಲಿ ಚಿಕನ್ ಮಟನ್ ಬಿರಿಯಾನಿ ಅವತ್ತು ಸಿಗಲ್ಲ ಇಲ್ಲ ಮಟನ್ ಇಲ್ಲ ಸಿಗುತ್ತೆ ಬಟ್ ಆಫರ್ ಇಲ್ಲ ಆಫರ್ ಇಲ್ಲ ಬರೀ ಚಿಕನ್ ಬಿರಿಯಾನಿ ಮಾತ್ರ ಓಕೆ ಓಕೆ ಅಂದ್ರೆ ದರ್ಶನ್ ಸರ್ ಬರ್ತಡೆ ದಿನ ಅಂದ್ರೆ ಈ ಮಂತ್ ಅಂದ್ರೆ ಫೆಬ್ರವರಿ 16ನೇ ತಾರೀಕು 2023 ಸೋ ಅವತ್ತಿನ ದಿನ ಬೈ ಒನ್ ಗೆಟ್ ಒನ್ ಫ್ರೀ ಬೈ ಒನ್ ಗೆಟ್ ಒನ್ ಸರ್ ಬೆಳಿಗ್ಗೆ 12 ಗಂಟೆಯಿಂದ 3 ಗಂಟೆವರೆಗೂ ಫ್ರೀ ಪ್ರತಿ ವರ್ಷನೂ ಮಾಡ್ತೀವಿ ಪ್ರತಿ ವರ್ಷ ಅವ್ರ ಬರ್ತಡೆಗೆ ಮೊನ್ನೆ ಕ್ರಾಂತಿಗೆ ಮಾಡಿದ್ದು ಹೌದಾ ಕ್ರಾಂತಿಗೂ ಮಾಡಿದ್ರೆ ಕ್ರಾಂತಿಗೆ ಮಾಡಿದ್ದು ಈಗ ಅವ್ರ ಬರ್ತಡೆಗೆ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಕಡೆಯಿಂದ ಒಂದು ಚಿಕ್ಕ ಚಿಕ್ಕದಾಗಿ ಅಭಿಮಾನ ಅಭಿಮಾನಕ್ಕೋಸ್ಕರ ಮಾಡ್ತಾ ಇದ್ದೀವಿ ಸರ್ ಪಾರ್ಸೆಲ್ಗೂ ಆಫರ್ ಇದೆ ಅಲ್ವಾ ಪಾರ್ಸೆಲ್ಗೂ ಇದೆ ಅರೆ ಒಬ್ಬ ಮನುಷ್ಯನಿಗೆ ಒಂದೇ ಬಿರಿಯಾನಿ ಒಬ್ಬರು ಮನುಷ್ಯ ಒಂದೇ ಬಿರಿಯಾನಿ ಪಾರ್ಸೆಲ್ಗೂ ಇದೆ ಇಲ್ಲಿ ಇಲ್ಲಿ ಸರ್ವಿಸು ಇದೆ ಎಲ್ಲ ಇದೆ ಪಾರ್ಸೆಲ್ಗೂ ಆಫರ್ ಇದೆ ಪಾರ್ಸೆಲ್ಗೂ ಇದೆ ಆಫರ್ ಇದೆ ಓಕೆ ಓಕೆ ಅಂದ್ರೆ ಒಬ್ಬರಿಗೆ ಒಂದೇ ಬಿರಿಯಾನಿ ಒಂದು ತಂಗಡ್ರೆ ಒಂದು ಫ್ರೀ ಬರುತ್ತಲ್ಲ ಏನ್ ಸರ್ ಅಷ್ಟೊಂದು ಅಭಿಮಾನ ದರ್ಶನ್ ಸರ್ ಅಂದ್ರೆ ಸರ್ ಏನಿಲ್ಲ ಮಾಡೋ ಒಳ್ಳೆ ಕೆಲಸ ಮತ್ತೆ ಅವ್ರ ಸಿಂಪಲ್ ಸಿಟಿ ಮತ್ತೆ ಅವರು ಬಲಗೈಲಿ ಮಾಡಿದ್ರೆ ಎಡಗೈ ಗೊತ್ತಾಗಲ್ಲ ಅದರಿಂದ ನಮ್ಮ ಕಡೆಯಿಂದ ಒಂದು ಸಿಕ್ಕದೊಂದು ಸಣ್ಣ ಗಿಫ್ಟ್ ಇರಲಿ ಅಂತ ಅಷ್ಟೇ ಸರ್ ಇನ್ನ ಬಿರಿಯಾನಿ ಹೊರತುಪಡಿಸಿ ಬೇರೆ ಏನೇನೆಲ್ಲ ಸಿಗ್ಬೋದು ಸರ್ ಬೇರೆ ಅಂದ್ರೆ ಬಾಸ್ ಇಷ್ಟ ಆಗೋದ್ರೆ ಏನಂದ್ರೆ ಚಿಕನ್ ಲೆಗ್ ಪೀಸು ಚಿಲ್ಲಿ ಚಿಕನ್ ಮಟನ್ ಫ್ರೈ ಮಟನ್ ಬಿರಿಯಾನಿ ಅವ್ರಿಗೆ ತುಂಬಾ ಇಷ್ಟ ಇದೆ ಓಕೆ ಅವ್ರಿಗೆ ಇಷ್ಟ ಮತ್ತೆ ಇಲ್ಲಿ ಇನ್ನ ಇದು ಸಿಗುತ್ತೆ ಚಿಕನ್ ಫ್ರೈ ಸಿಗುತ್ತೆ ಮತ್ತೆ ಮಟನ್ ಚಾಪ್ಸ್ ಚಿಕನ್ ಚಾಪ್ಸ್ ಓಕೆ ಮತ್ತೆ ಕಬಾಬ್ ಲಾಲಿಪಾಪ್ ಓಕೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎಲ್ಲ ಸಿಗುತ್ತೆ ಸರ್ ಎಲ್ಲ ಸಂಡೇ ಬೇಸಲ್ ಬಂದ್ಬಿಟ್ಟು ಬೆಳಬೆಳಿಗೆ ಕಾಲ್ ಸೊಪ್ಪು ಸಿಗುತ್ತೆ ಬಿಸಿ ತಟ್ಟೆ ಇಡ್ಲಿ ಸಿಗುತ್ತೆ ನೀರು ದೋಸೆ ಸಿಗುತ್ತೆ ಮಲ್ಲಿಗೆ ಇಡ್ಲಿ ಸಿಗುತ್ತೆ ಮಲ್ಲಿಗೆ ಇಡ್ಲಿ ಸಿಗುತ್ತೆ ಹೌದು ಹೌದು ಸರ್ ಮಲ್ಲಿಗೆ ಇಡ್ಲಿ ಸಿಗುತ್ತೆ ಇದು ಸಂಡೇ ಮಾತ್ರನಾ ಸರ್ ಸಂಡೇ ಮಾತ್ರ ಓಕೆ ಕಾಲ್ ಸೊಪ್ಪು ಇವೆಲ್ಲ ಮಾಡೋದು ಬರೀ ಸಂಡೇ ಮಾತ್ರ ಓಕೆ 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 ಟೈಮಿಂಗ್ಸ್ ಏನಿದೆ ಸರ್ ಹೋಟೆಲ್ದು ಸರ್ ಹೋಟೆಲ್ದು ಸಂಡೇ ಬಂದ್ಬಿಟ್ಟು 7 o'clock ಓಪನ್ ಆಗುತ್ತೆ ಓಕೆ ಬಟ್ ನೈಟ್ 11 o'clock ವರೆಗೂ ಇರುತ್ತೆ ಓಕೆ ಬಾಕಿ ದಿನ ಬಂದು 11:30 ಇಂದ 12 o'clock ಓಪನ್ ಆಗುತ್ತೆ ಓಕೆ 4 ಗಂಟೆವರೆಗೂ ಇರುತ್ತೆ ಸರ್ ಬೆಳಿಗ್ಗೆ 11 ಗಂಟೆಗೆ ಓಪನ್ ಆದ್ರೆ 4 ಗಂಟೆ ಓಪನ್ ಆದ್ರೆ 4 ಗಂಟೆವರೆಗೂ ಇರುತ್ತೆ ಮತ್ತೆ ಒಂದು 2 ಅವರ್ಸ್ ಬ್ರೇಕ್ ಕೊಡ್ತೀವಿ ಹುಡುಗರೆಲ್ಲ ಇದೆ ಅಂತ 2 ಅವರ್ಸ್ ಬ್ರೇಕ್ ಕೊಡ್ತೀವಿ ಮತ್ತೆ 7 o'clock ಇಂದ ನೈಟ್ 11 o'clock ವರೆಗೂ ಓಪನ್ ಇರುತ್ತೆ ಓಕೆ ಸಂಜೆ 7 ರಿಂದ ಮತ್ತೆ ನೈಟ್ 11 ಗಂಟೆವರೆಗೂ ಹೌದು ಸರ್ ಆಮೇಲೆ ಮಂಡೇ ಒಂದಿನ ರಜೆ ಇರುತ್ತೆ ಬಟ್ ಮತ್ತೆ ಇನ್ನ ಹೋಟೆಲ್ ಇರುವಂತ ಏರಿಯಾ
ಮತ್ತೆ ಇಲ್ಲಿಗೆ ಬರಬೇಕಾದ್ರೆ ನಿಯರೆಸ್ಟ್ ಪಾಯಿಂಟ್ ಏನಿದೆ ಸರ್ ಬಿಎಂಟಿಸಿ ಡಿಪೋ ಓಕೆ 5th ಕ್ರಾಸ್ ಬಿಎಂಟಿಸಿ ಡಿಪೋ ಓಕೆ ಇಲ್ಲಿ ಸರ್ಕಲ್ ಅಲ್ಲಿ ಇದೆ ಓಕೆ ಯಾವ ಏರಿಯಾ ಸರ್ ಸರ್ ಇದು ಬಿಎಂ ಲೇಔಟ್ ಅಂತ ಅನ್ಸುತ್ತೆ ಓಕೆ ರಾಜರಾಜೇಶ್ವರ ನಗರ ಹಾ ರಾಜರಾಜೇಶ್ವರ ನಗರ ಬಿಎಂ ಲೇಔಟ್ ಓ ಬಿಎಂ ಲೇಔಟ್ ನಿಯರ್ ಬೈ ಅದೇ ಬಸ್ ಡಿಪೋ ಬಸ್ ಡಿಪೋ ಬಸ್ ಡಿಪೋ ಓಕೆ ಫೈನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತೂಗುದೀಪ ದೊನ್ನೆ ಬಿರಿಯಾನಿ ಮನೆ ನಾವು ತಗೊಂಡಿರುವಂಥದ್ದು ಮಟನ್ ಬಿರಿಯಾನಿ ಹಾಗೂ ಸೈಡ್ಸ್ ಅಂತ ಬಂದರೆ ಕಮ್ಮಿನೇ ತೊಗೊಂಡಿದ್ದೀವಿ ಎರಡು ಐಟಮ್ ನಾವು ತೊಗೊಂಡಿರುವಂಥದ್ದು ಒಂದು ಕಬಾಬು ಮತ್ತು ಚಿಕನ್ ಲೆಗ್ ಪೀಸ್ ತೊಗೊಂಡಿದ್ದೀವಿ ಅದ್ಭುತವಾಗಿ ಕಾಣಿಸ್ತಾ ಇದೆ ಲೆಗ್ ಪೀಸ್ ಅಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಕಬಾಬು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಮೇನ್ ಕೋರ್ಸ್ ಐಟಮು ಮಟನ್ ಬಿರಿಯಾನಿ ಜಾಸ್ತಿ ತೊಗೊಳ್ಳಿಲ್ಲ ಕಮ್ಮಿನೇ ತೊಗೊಂಡಿರೋದು ಚಿಕನ್ ಬಿರಿಯಾನಿನೂ ಸಿಗುತ್ತೆ ನಿಮಗೆ ಬಟ್ ನಾವು ತೊಗೊಂಡಿರುವಂಥದ್ದು ಮಟನ್ ಬಿರಿಯಾನಿ ಬಿಸಿ ಬಿಸಿ ಬೇರೆ ರೆಡಿಯಾಗಿತ್ತು ಸೊ ಹಾಗಾಗಿ ರಪ್ಪ ಅಂತ ತೊಗೊಂಬಿಡ್ವಿ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿಯಿಂದನೇ ಶುರು ಮಾಡ್ಬಿಡ್ತೀನಿ ಆಮೇಲೆ ಮಿಕ್ಕಿ ತೊಗೊಳ್ತೀನಿ ಯಾಕೆಂದರೆ ಮಟನ್ ಬಿರಿಯಾನಿ ಸಿಗಿದಾಗ ಬಿಟ್ಬಿಡ್ತೀವ ಪೀಸು ರೈಸು ಸ್ವಲ್ಪ ಹಾಕ್ಕೊಳ್ಳೋಣ ಸುಡುತ್ತೆ ಮರ್ರ ಯಪ್ಪ ಮರಾಠಿ ಮೊಗ್ಗು ಅನಾನಸ್ ಹೂವು ಎಲ್ಲ ಜಾಸ್ತಿನೇ ಬಳಸಿರುವಂಥದ್ದು ಮತ್ತು ಬಟಾಣಿ ಬಳಸಿದ್ರೆ ರೈಸ್ ಕ್ವಾಲಿಟಿ ಸೂಪರ್ ಬೆಂಕಿ ಬಿರಿಯಾನಿನೇ ಹಾಗೆ ಏನೋ ಒಂಥರ ಖುಷಿ ಕೊಡುತ್ತೆ ಎಲ್ಲ ಮಸಾಲ ಫ್ಲೇವರ್ ಸೇರ್ಕೊಂಡ್ಬಿಟ್ಟಿರತ್ತೆ ಪ್ರತಿ ಅನ್ನದ ಕಣ ಕಣದಲ್ಲೂ ಅಂತ ಹೇಳ್ತಾನೆ ಇರ್ತೀನಿ ಸೊ ಅದೇ ರೀತಿ ಸೊ ತುಂಬ ಇಷ್ಟ ಆಗುತ್ತೆ ಆ ಫ್ಲೇವರೇ ನಿಮಗೆ ಬಹಳ ಇಷ್ಟವಾಗುವಂಥದ್ದು ನೀವು ಎಲೆ ಮೇಲೆ ಬಡಿಸ್ಕೊಂಡಿದ್ದ ತಕ್ಷಣವೇ ಅದೊಂದು ಘಮ ನಿಮಗೆ ಸಿಗುತ್ತಲ್ಲ ಅಲ್ಲೇ ನಿಮಗೆ ಹಸುವನ್ನ ಜಾಸ್ತಿ ಮಾಡಿಬಿಡುತ್ತೆ ಆಲ್ರೆಡಿ ಹೊಟ್ಟೆ ಹಸಿದಿರೋದೆ ಇನ್ನೂ ಹಸುವನ್ನ ಜಾಸ್ತಿ ಮಾಡಿಬಿಡುತ್ತೆ ಮಸ್ತಿದೆ ಮತ್ತು ಇನ್ನು ಮಸಾಲೆ ಹೆವಿ ಕೂಡ ಅನಿಸಲ್ಲ ನಿಮಗೆ ಲೈಟ್ ಮಸಾಲೆ ಇದೆ ಅಂಥ ಹೆವಿನೂ ಇಲ್ಲ ಖಾರನೂ ಇಲ್ಲ ಕೆಲವೊಂದು ಕಡೆ ಬಿರಿಯಾನಿ ಖಾರ ಅನಿಸುತ್ತೆ ಬಟ್ ಖಾರನೂ ಇಲ್ಲ ಕರೆಕ್ಟಾಗಿದೆ ಪರ್ಫೆಕ್ಟಾಗಿದೆ ಪೀಸು ಮತ್ತು ಸ್ವಲ್ಪ ಮೊಸರು ಬಜ್ಜಿ ತದನಂತರದಲ್ಲಿ ಕಬಾಬ್ ಸಿಕ್ಕಾಬಿಟ್ಟೆ ಗಡಗರಿಯಾಗಿದೆ ಎಳ್ಳು ಬಳಸಿದ್ದಾರೆ ಬಿಳಿ ಎಳ್ಳು ಹಾಗೂ ಕರಿಬೇವಿನ ಸೊಪ್ಪು ಕೂಡ ಬಳಸಿದ್ದಾರೆ ಆ ಕಬಾಬ್ ಬಂದಾಗ ಮೇಯ್ನಾಗಿ ತೀರಾ ಇಂಪಾರ್ಟೆಂಟ್ ಅನ್ನಿಸ್ಕೊಳ್ಳೋದೆ ಆ ಕೋಟಿಂಗ್ ಅಂತೂ ಅದ್ಭುತವಾಗಿದೆ ಮತ್ತು ಚಿಕನ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ತೂಗುದೀಪ ದೊನ್ನೆ ಬಿರಿಯಾನಿ ಮನೆಯಲ್ಲಿ ಮೈನ್ ಹೈಲೈಟ್ ಅನ್ನೋದೇ ಈ ಚಿಕನ್ ಲೆಗ್ ಪೀಸ್ ಏ ಒಳ್ಳೆ ಖಾರಗಳು ಸರಿಗಿಟ್ಕೊಡ್ತಾ ಇದೆ ಒಂದೇ ಬೈಟಿಗೆ ಒಳ್ಳೆ ಖಾರ ಸಿಗ್ತದೆ ಬ್ಯಾಟ್ರಿ ಫುಲ್ ಚಾರ್ಜ್ ಆಗತ್ತೆ ಮೆಣಸಿನ ಘಾಟು ಸರ್ರಿಗೆ ಕೊಡ್ತಾರೆ ಮತ್ತು ಇನ್ನು ಖಾರದ ಪುಡಿ ಕೂಡ ಬಳಸಿದ್ದಾರೆ ಅದರ ಒಂದು ಖಾರನೂ ಸಿಗುತ್ತೆ ಜಾಸ್ತಿ ಬಳಸಿರುವಂಥದ್ದೇ ಮೆಣಸು ಮೆಣಸಂತೂ ಸರ್ರಿಗೆ ಬಳಸಿದ್ದಾರೆ ಮತ್ತು ಅರಿಶಿನ ಅರಿಶಿನ ಕೂಡ ಜಾಸ್ತಿನೇ ಬಳಸಿದ್ದಾರೆ ಇನ್ನು ಮಸಾಲೆನೂ ಕೂಡ ಅಷ್ಟೇ ಪರ್ಫೆಕ್ಟಾಗಿದೆ ಚೆನ್ನಾಗಿದೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಬಿರಿಯಾನಿ ಅಂತೂ ಅಲ್ಟಿಮೇಟ್ ಕ್ಲಾಸ್ ಆಗಿದೆ ನಿಮಗೆ ಜಾಸ್ತಿ ಮಸಾಲೆ ಅನಿಸಲ್ಲ ಜಾಸ್ತಿ ಮಸಾಲೆ ಅಕ್ಕಿ ಇಲ್ಲ ಅಂದ್ರೆ ನನಗೆ ಬಹಳ ಇಷ್ಟ ಆಗುತ್ತೆ ಸೊ ಹಾಗಾಗಿ ಜಾಸ್ತಿ ಮಸಾಲೆ ಬಳಸಿಲ್ಲ ಖಾರನೂ ಕಮ್ಮಿ ಇದೆ ಹಾಗಾಗಿ ಬಿರಿಯಾನಿ ನನಗೆ ಪರ್ಸ್ನಲಿ ಬಹಳ ಇಷ್ಟ ಆಯಿತು ಕಬಾಬ್ ಕೂಡ ಚೆನ್ನಾಗಿದೆ ಮತ್ತು ಖಾರ ಸರಿಯಾಗಿ ಬೇಕು ಅಂದರೆ ಲೆಗ್ ಪೀಸ್ ಟ್ರೈ ಮಾಡಿ ಮಸ್ತಿದೆ ಒಳ್ಳೆ ಖಾರ ನಿಮಗೆ ಸಿಗುವಂಥದ್ದು ನಮ್ಮ ಡಿ ಬಸ್ ರವರ ಜನ್ಮದಿನದ ಪ್ರಯುಕ್ತ ದರ್ಶನ್ ಸರ್ ಅವರ ಜನ್ಮದಿನದ ಪ್ರಯುಕ್ತ
ಸೊ ಬೈ ಒನ್ ಗೆಟ್ ಒನ್ ಇದೆ ಚಿಕನ್ ಬಿರಿಯಾನಿ ಒಳ್ಳೆ ಆಫರ್ ಕೊಟ್ಟಿದ್ದಾರೆ ಬಿರಿಯಾನಿ ಅಂತೂ ಅಲ್ಟಿಮೇಟ್ ಆಗಿದೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿನೂ ಎರಡೂ ಒಳ್ಳೆ ಮಸ್ತಿದೆ ಅಂತ ಟೇಸ್ಟು ಸೊ ಮಟನ್ ಬಿರಿಯಾನಿ ತೊಗೊಂಡೆ ಅದ್ಭುತವಾಗಿದೆ ಓಕೆ ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತೀನಿ ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.